ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡ್ ಬಿಡು ಬಂದ್ರೆ ಒಂದು 3,000 ಸಿಕ್ಕತ್ತೆ, ಒಂದು ತುಂಬಾ ಚೆನ್ನಾಗಿರತ್ತೆ ಈ ವಿಡಿಯೋ. NZ ಎಂಟರ್ಪ್ರೈಸಸ್ ಇವಾಗ ಇಲ್ಲಿ ಚಿಕ್ಕ ಟಿವಿಸ್ ನ ನೀವು ನೋಡ್ಬೋದು, 17 ಇದೆ ನಮ್ಮ ಹತ್ರ, 19, 22 ಮತ್ತೆ 24 ಈ ತರ ರೇಂಜಸ್ ಎಲ್ಲ ಬರುತ್ತೆ. ನಿಮ್ಗೆ ಸೈಜಸ್ ಮೇಲೆ ಪ್ರೈಸ್ ಅಂತ ನೀವು ನೋಡಿದ್ರೆ 17 inch ನಿಮ್ಗೆ ಒಂದು 3,000 ಸಿಕ್ಕತ್ತೆ, 20 inches, 22 ಅದೆಲ್ಲ ನಿಮ್ಗೆ 5,000, ಮತ್ತೆ 24 inches LED TV ನಿಮ್ಗೆ ಬೇಕಂದ್ರೆ ನಿಮ್ಗೆ 700 rupees ಸಿಗತ್ತೆ. ನಿಮ್ಗೆ 7,000 ನಿಮ್ಗೆ 24 inches LED TV ಸಿಗ್ಬಿಡತ್ತೆ ಸರ್. ಇನ್ನೊಂದು ಇವಾಗ ಏನಾಗತ್ತೆ ಅಂದ್ರೆ, ನೀವು ಇವಾಗ ಕಸ್ಟಮರ್ಸ್ ಸುಮಾರು ಕಸ್ಟಮರ್ಸ್ ಬರ್ತಾರೆ, ಯಾಕಂದ್ರೆ ನಮ್ಮ ಹತ್ರ ಏನಾಗತ್ತೆ ಅಂದ್ರೆ ರೆಗ್ಯುಲರ್ ಸೇಲ್ಸ್ ಅನ್ನೋದು ಆಗ್ತಾನೆ ಇರತ್ತೆ, ಸೇಲ್ಸ್ ಆಗ್ತಾ ಇರತ್ತೆ. ಸೊ ಇಲ್ಲಿ ಸ್ಟಾಕ್ಸ್ ನ ನಾವು ತರ್ತೀವಿ, ಸೇಲ್ ಆದ್ರೆ ಒಂದೊಂದ್ಕಿಂತ ಏನಾಗುತ್ತೆ ಯಾವ್ದಾದ್ರು ಒಂದು ಮಾಡೆಲ್ ಬಂದ್ಬಿಟ್ಟು ಔಟ್ ಆಫ್ ಸ್ಟಾಕ್ ಆಗಿರತ್ತೆ. ಸೊ ಆತರ ಟೈಮಲ್ಲಿ ನೀವು ಬರುವಾಗ ಸ್ಪೆಸಿಫಿಕ್ ಇದೇ ಮಾಡಲ್ ಅಂತ ನೀವು ಬಂದ್ರೆ ರೆಗ್ಯುಲರ್ ಸ್ಟಾಕ್ಸ್ ಅಂತೂ ಇದ್ದೇ ಇರುತ್ತೆ ನಮ್ಮ ಹತ್ರ, ರ್ಯಾರ್ ಕೇಸ್ ಅಲ್ಲಿ ಯಾವಾಗ ಔಟ್ ಆಫ್ ಸ್ಟಾಕ್ ಆಗ್ಬೋದು. ಸೊ ನೀವು ಏನ್ ಮಾಡ್ಬೇಕು, ಬರೋದ್ ಮುಂಚೆ ಒಂದು ಕಾಲ್ ಮಾಡಿ, ಸರ್ ಈ ಟಿವಿಗೆ ಬರ್ತಾ ಇದೀನಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಬಿಟ್ಟು ನೀವು ಬಂದ್ಬಿಡಿ. ಯಾಕಂದ್ರೆ ಬಂದಿದ ಮೇಲೆ ಇನ್ ಕೇಸ್ ಯಾವ್ದಾದ್ರು, ಯಾಕಂದ್ರೆ ಈ ಚಿಕ್ ಟಿವಿಸ್ ಎಲ್ಲ ಬಂದ್ಬಿಟ್ಟು ಲಿಮಿಟೆಡ್ ಸ್ಟಾಕ್ ಅಂತ ಇರುತ್ತೆ, ಆವಾಗ ಅವಾಗ ಔಟ್ ಆಫ್ ಸ್ಟಾಕ್ ಆಗೋದು ಈ ತರ ಎಲ್ಲ ನಿಮ್ಗೆ ಇದಾಗ್ತಾ ಇರತ್ತೆ. ಮತ್ತೆ ಈ ಸೈಜಸ್ ಮತ್ತೆ ಪ್ರೈಸ್ ಎಲ್ಲ ನಿಮ್ಗೆ ಹೇಳಿದೀನಿ, 17 inches, 19, 22, 24 ಎಲ್ಲ ಪ್ರೈಸಸ್ ನಿಮ್ಗೆ ಹೇಳಿದೀನಿ. 32 inches LED TV ನಮ್ಮ ಹತ್ರ ನಿಮ್ಗೆ ಸಿಗ್ತಾ ಇರೋದು 9,000 rupees ಕೊಡ್ತಾ ಇದೀವಿ. 9,000 ಅಷ್ಟೇ, 9,000 ನಿಮ್ಗೆ 32 inches LED TV ನೀವು ನೋಡ್ಬೋದು. ಈ ಎಲ್ಇಡಿ ಟಿವಿ ಬಂದ್ಬಿಟ್ಟು ಫುಲ್ HD LED TV ಬರುತ್ತೆ ನಿಮ್ಗೆ, ಫುಲ್ HD LED TV ವಿತ್ ನಿಮ್ಗೆ USB ಪೆನ್ ಡ್ರೈವ್ ಹಾಕೋಬಹುದು ಈ ಟಿವಿಯಲ್ಲಿ ನೀವು. ಮತ್ತೆ HDMI, VGA ಪೋರ್ಟ್ಸ್, AV ಪೋರ್ಟ್ಸ್, ಆಕ್ಸ್ ಆಪ್ಷನ್, ಎಲ್ಲಾ ತರ ಫೀಚರ್ಸ್ ನಿಮ್ಗೆ ಈ ಟಿವಿಯಲ್ಲಿ ಸಿಕ್ಕತ್ತೆ. ನಾವು ಕೊಡ್ತಾ ಇರೋದು ನಿಮ್ಗೆ 9,000 rupees ಕೊಡ್ತಾ ಇದೀವಿ, 9,000 ಬರೀ 9,000 rupees 32 inches ಫುಲ್ HD LED TV ನಿಮ್ಗೆ ಕೊಡ್ತಾ ಇದೀನಿ. ಮತ್ತೆ ಕ್ವಾಲಿಟಿ ಅನ್ನೋದು ನೀವು ಕಾಂಪ್ರಮೈಸ್ ಮಾಡೋ ತರ ಅಲ್ಲ, ಕ್ವಾಲಿಟಿ ನೀವು ನೋಡ್ಬೋದು ಎಲ್ಲ ನಿಮ್ಗೆ, ಎಲ್ಲ ಪ್ರತಿಯೊಂದು ಟಿವಿಸ್ ನಿಮ್ಗೆ ಡೆಮೋ ಅಲ್ಲಿ ಇಟ್ಟಿದೀನಿ, ನೀವು ಕ್ವಾಲಿಟಿನ ನೋಡ್ಬಿಡು ಆರಾಮಾಗಿ ತಗೋಬಹುದು. ಸೊ 9,000 rupees ಇಷ್ಟೊಂದು ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೀನಿ 32 inches LED TV. ಮತ್ತೆ ಆಂಡ್ರಾಯ್ಡ್ ಟಿವಿ ಅಂತ ನೀವು ನೋಡಿದ್ರೆ, ಆಂಡ್ರಾಯ್ಡ್ ಟಿವಿ ಇದು ನೋಡ್ಬೋದು ನೀವು, 32 inches ಸ್ಮಾರ್ಟ್ ಆಂಡ್ರಾಯ್ಡ್ LED TV ನಿಮ್ಗೆ ಈ ಟಿವಿ ಸಿಗ್ತಾ ಇರೋದು ಇಲ್ಲಿ ಬರೀ 11,000 ಸಿಗತ್ತೆ, 11,000 ಬರೀ 11,000 ಸ್ಮಾರ್ಟ್ ಆಂಡ್ರಾಯ್ಡ್ LED TV. ಇದರಲ್ಲಿ ಯೂಟ್ಯೂಬ್ ಅದೆಲ್ಲ ಬಂದ್, ಹೌದು ಸರ್ ಖಂಡಿತ. ಇವಾಗ ನೀವು ಸ್ಮಾರ್ಟ್ ಆಂಡ್ರಾಯ್ಡ್ ಅಂತ ತಗೊಂಡಿದ್ಮೇಲೆ ಅದೆಲ್ಲ ನಿಮ್ಗೆ ಮಾಮೂಲಿ ಬಂದೇ ಬರುತ್ತೆ, ವೈಫೈ, ಯೂಟ್ಯೂಬ್, ಮತ್ತೆ ಅಪ್ಲಿಕೇಶನ್ಸ್ ಮೊಬೈಲ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ಸ್ ಬರತ್ತಲ್ವಾ, ಯೂಟ್ಯೂಬ್ ಈ ತರ ಅಪ್ಲಿಕೇಶನ್ಸ್ ಎಲ್ಲ ನಿಮ್ಗೆ ಬರುತ್ತೆ. ಮತ್ತೆ ಸ್ಕ್ರೀನ್ ಮಿರರಿಂಗ್, ಮೊಬೈಲ್ ನೀವು ಬಂದ್ಬಿಟ್ಟು ಕನೆಕ್ಟ್ ಮಾಡ್ಬಿಟ್ಟು ನಿಮ್ ಮೊಬೈಲ್ ಅಲ್ಲಿ ಇರೋದು ಪಿಕ್ಚರ್ಸ್ ಎಲ್ಲ ಗ್ಯಾಲರಿ ಮೊಬೈಲ್ ತರ ಯೂಸ್ ಮಾಡ್ಕೊಬಹುದು. ಹೌದು, ಇವಾಗ ನಿಮ್ ಮೊಬೈಲ್ ನ ನೀವು ಯೂಸ್ ಮಾಡ್ತಿರಲ್ಲ, ನೀವು ಏನೇನ್ ಯೂಸ್ ಮಾಡ್ತಾ ಇದ್ರೋ ಅದನ್ನ ನೀವು ಟಿವಿಯಲ್ಲಿ ನೋಡ್ಬೋದು. ಸೊ ಆಪ್ಷನ್ ನಾನು ನಿಮ್ಗೆ ಯಾವ ತರ ಬರುತ್ತೆ ಅಂತ ನಾನು ಹಂಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಫಸ್ಟ್ ಪ್ರೈಸಸ್ ನ ಹೇಳ್ಬಿಡ್ತೀನಿ, ಆಮೇಲೆ ಆಪ್ಷನ್ ನಿಮ್ಗೆ ತೋರಿಸ್ತೀನಿ. ಒಂದು ವಿಡಿಯೋ ಕಾಲ್ ಇರಲಿ ಇಲ್ಲ ಇದ್ರಲ್ಲಿ ಅದೆಲ್ಲ ನೀವು ಮಾಡ್ಕೋಬಹುದು. ಆಂಡ್ರಾಯ್ಡ್ ಟಿವಿ, ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿಸ್ ನೀವು ತಗೊಂಡಿದ್ರೆ ಆ ತರ ಆಪ್ಷನ್ಸ್ ನಿಮ್ಗೆ ಬರುತ್ತೆ. ಸೊ 32 inches LED TV 11,000 ಸ್ಮಾರ್ಟ್ ಆಂಡ್ರಾಯ್ಡ್ LED TV 11,000 ಸಿಗ್ತಾ ಇದೆ. ಇದರಲ್ಲಿ ನಿಮ್ಗೆ ಸುಮಾರು ವೆರೈಟೀಸ್ ಇದೆ ನಮ್ಮ ಹತ್ರ ನೋಡಿ. ಆ ಟಿವಿ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಇದು ನಾನ್ ಸ್ಮಾರ್ಟ್ LED TV 9,000 rupees. ಮತ್ತೆ ಇಲ್ಲಿ ನೀವು ನೋಡ್ಬೋದು 32 ಇದು ಸ್ಮಾರ್ಟ್ ಆಂಡ್ರಾಯ್ಡ್ ಇದೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು ಫ್ರೇಮ್ಲೆಸ್ LED TV ಇದೆ. ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಒಂದೊಂದು ಸೈಜ್ ಅಲ್ಲೂ ನೀವು ನೋಡಿದ್ರೆ ಒಂದು 2-3 ಮಾಡೆಲ್ಸ್ ಅನ್ನೋದು ಇದ್ದೇ ಇರತ್ತೆ. ಮತ್ತೆ ಕ್ವಾಲಿಟಿ ನೀವು ನೋಡ್ಬೋದು ಸರ್, ಕ್ವಾಲಿಟಿ ಬಗ್ಗೆ ನಾನು ಹೇಳೋದ್ರಿಂದ ನೀವು ಡೈರೆಕ್ಟ್ ಇಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಕ್ವಾಲಿಟಿ ನೋಡಿ, ಪಿಕ್ಚರ್ ಮತ್ತೆ ಫಿನಿಶಿಂಗ್ ಡಿಸೈನ್ ನೋಡಿ, ಎಲ್ಲ ನಿಮ್ಗೆ ತುಂಬಾ ಅಟ್ರಾಕ್ಟಿವ್, ತುಂಬಾ ಚೆನ್ನಾಗಿರತ್ತೆ. ಅದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ತರ ಡೆಮೋನು ನಾವು ಇಲ್ಲಿ ಇಟ್ಬಿಟ್ಟಿದೀವಿ. 40 inches ಇದೊಂದು ಸ್ಮಾರ್ಟ್ ಆಂಡ್ರಾಯ್ಡ್ LED TV, 40 inches ಸ್ಮಾರ್ಟ್ ಆಂಡ್ರಾಯ್ಡ್ LED TV. ಕ್ವಾಲಿಟಿ ನೋಡಿ ಸರ್ ಹೆಂಗಿದೆ ಕ್ವಾಲಿಟಿ, ಅದೇ ನೋಡಿದ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಕ್ವಾಲಿಟಿ ಅನ್ನೋದು. ನಾನು ಹೇಳ್ತಾ ಇದೀನಲ್ಲ, ನೀವು ಕಾಂಪ್ರಮೈಸ್ ಮಾಡೋ ತರ ಇಲ್ಲ ಕ್ವಾಲಿಟಿ, ಅಷ್ಟೊಂದು ಕ್ವಾಲಿಟಿ ಇರತ್ತೆ ನಿಮ್ಗೆ. ಮತ್ತೆ ಸ್ಮಾರ್ಟ್ ಆಂಡ್ರಾಯ್ಡ್, ವೈಫೈ, ಯೂಟ್ಯೂಬ್ ಅಪ್ಲಿಕೇಶನ್ಸ್, ಪ್ರತಿಯೊಂದು ಆಪ್ಷನ್ಸ್ ಈ ಟಿವಿಯಲ್ಲಿ ನಿಮ್ಗೆ ಬರ್ತಾ ಇದೆ. ಎಷ್ಟು ಕೊಡ್ಬೋದು ಹೇಳಿ ಸರ್?
ಎಷ್ಟು? ನಾನೊಂದು 25,000 13,000 ನೀವು ಒಂದು 32 inches LED TV ತಗೊಂತೀನಿ ಅಂದ್ರೂ ಬರಲ್ಲ. ಹೌದೌದು, 13,000 ಇಲ್ಲಿ ನಮ್ಮ ಹತ್ರ ಕೊಡ್ತಾರೆ ಸ್ಮಾರ್ಟ್ ಆಂಡ್ರಾಯ್ಡ್. ಬರೀ 13,000 ನಿಮ್ಗೆ ಒಂದು ಸ್ಮಾರ್ಟ್ ಆಂಡ್ರಾಯ್ಡ್, ವೈಫೈ, ಯೂಟ್ಯೂಬ್, ಪ್ರತಿಯೊಂದು ಆಪ್ಷನ್ಸ್. ಓಕೆ, ಯಾಕಂದ್ರೆ ನಮ್ ಕಾನ್ಸೆಪ್ಟ್ ಏನಂದ್ರೆ ಕೆಲವ್ರಿಗೆ ಆಸೆ ಇರತ್ತೆ ಒಂದು 40 inches LED TV ತಗೋಬೇಕು, ಕಡಿಮೆ ಬಜೆಟ್ ಅಲ್ಲಿ ನೋಡ್ಬೇಕು, ಮತ್ತೆ ಕ್ವಾಲಿಟಿನೂ ಇರಬೇಕು, ಸ್ಪೆಸಿಫಿಕೇಶನ್ಸ್ ಇರಬೇಕು. ಸೊ ನಾವು ಆ ಒಂದು ಇದನ್ನ ಎಲ್ಲ ಪೂರ್ತಿ ಮಾಡೋಣ ಅಂತ ಆತರ ಪ್ರೈಸಸ್ ನ ಇಟ್ಬಿಟ್ಟು ನಾವು ಸರ್ವಿಸ್ ಮಾಡ್ತಾ ಇದೀವಿ. ಓಕೆ ಸರ್, ನನ್ಗೆ ಒಂದು ಡೌಟ್ ಇದೆ. ಈ ಟಿವಿಸ್ ನೆಲ್ಲ ಆರಾಮಾಗಿ ಯೂಸ್ ಮಾಡ್ತೀವಿ, ಬಟ್ ಇವಾಗ ನಾನೊಂದು ಲೈಕ್ ಕಾಲೇಜ್ ಸ್ಟೂಡೆಂಟ್ ಆಗಿರ್ತೀನಿ ಅಥವಾ ಒಂದು IT ಎಂಪ್ಲಾಯಿ, ನಾನು ಬಂದ್ಬಿಟ್ಟು ಇದನ್ನ ಲೈಕ್ ಸಿಸ್ಟಮ್ ಮಾನಿಟರ್ ಆಗಿ ಯೂಸ್ ಮಾಡ್ಬೋದಾ? ಆರಾಮಾಗಿ ಯೂಸ್ ಮಾಡ್ಬೋದು ಸರ್. ಸರ್, ಈ ಟಿವಿಸ್ ಅಲ್ಲಿ ನೀವು ನೋಡಿದ್ರೆ HDMI ಆಪ್ಷನ್ ಇದೆ, ಮತ್ತೆ VGA ಪೋರ್ಟ್ಸು ಬರುತ್ತೆ ನಿಮ್ಗೆ. ಸೊ ಆರಾಮಾಗಿ ನೀವು ಇದನ್ನ ಮಾನಿಟರ್ ತರನು ಯೂಸ್ ಮಾಡ್ಕೋಬಹುದು, ಮತ್ತೆ ನಿಮ್ಮ ಲ್ಯಾಪ್ಟಾಪ್ ನ ಕನೆಕ್ಟ್ ಮಾಡ್ಬಿಟ್ಟು ಲ್ಯಾಪ್ಟಾಪ್ ಸ್ಕ್ರೀನು ಟಿವಿಯಲ್ಲಿ ನೀವು ಆರಾಮಾಗಿ ನೋಡಬಹುದು. ನಾನು ಸ್ಟಾರ್ಟಿಂಗ್ ನಿಮ್ಗೆ ಆ 32 inches ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದೆ ನೋಡಿ. ಸ್ಕ್ರೀನ್ ಮಿರರಿಂಗ್ ಅಂದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ನ ಟಿವಿಯಲ್ಲಿ ಶೇರ್ ಮಾಡ್ಬಿಟ್ಟು ನೋಡಬಹುದು, ಅದೇ ತರ ನಿಮ್ ಲ್ಯಾಪ್ಟಾಪ್ ಸ್ಕ್ರೀನ್ ಈ ಟಿವಿಯಲ್ಲಿ ನೀವು ಶೇರ್ ಮಾಡ್ಬಿಟ್ಟು ನೋಡಬಹುದು. ಓಕೆ, ಸೊ ಪ್ರೈಸ್ 13,000 rupees ಸರ್. 13,000 ಸ್ಮಾರ್ಟ್ ಆಂಡ್ರಾಯ್ಡ್ LED ಟಿವಿ ಇಲ್ಲಿ ಸಿಗ್ಬಿಡತ್ತೆ ಅಲ್ಲಿ ಬಂದ್ರೆ ನಿಮ್ಗೆ. ಓಕೆ, ಮತ್ತೆ ಇಲ್ಲಿ 40 ಇದೆ ಇನ್ನೊಂದು ಮಾಡಲು, ಮತ್ತೆ ಇಲ್ಲಿ 43 inches ಇದೆ. 43 inches LED TV ನೋಡಿ, ಸ್ಮಾರ್ಟ್ ಆಂಡ್ರಾಯ್ಡ್, ವೈಫೈ, ಯೂಟ್ಯೂಬ್, ಪ್ರತಿಯೊಂದು ಆಪ್ಷನ್ಸ್, ಹೈಫೈ ಕ್ವಾಲಿಟಿ, ಎಲ್ಲ ಪ್ರೀಮಿಯಂ ಕ್ವಾಲಿಟಿ LED TV ಸರ್. ಕ್ವಾಲಿಟಿ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ, ಪ್ರೀಮಿಯಂ ಕ್ವಾಲಿಟಿ LED TV. ಈ ಕಡೆ ನೋಡಿದ್ರೆ ಕ್ವಾಲಿಟಿ ಏನ್ ನೋಡಿದ್ರು ಒಂದೇ ಇರುತ್ತೆ ಸರ್, ಯಾಕಂದ್ರೆ ಪ್ಯಾನಲ್ ಕ್ವಾಲಿಟಿ ಆತರ ಕೊಟ್ಟಿದೀವಿ. ಪ್ಯಾನಲ್ ಕ್ವಾಲಿಟಿನ ನೀವು ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ನೀವು ಶಾಪಿಗೆ ಬಂದು ಆ ಡೆಮೋನ ಎಲ್ಲ ನೋಡಿದ್ರೆ ನಿಮ್ಗೆ ಇಷ್ಟ, ಈಸಿಯಾಗಿ ನೀವು ನೋಡ್ಬಿಟ್ಟು ಕಂಪೇರ್ ಮಾಡ್ಬಿಟ್ಟು ನೀವು ತಗೋಬಹುದು. ಈ 43 inches ಸ್ಮಾರ್ಟ್ ಆಂಡ್ರಾಯ್ಡ್ LED TV ನಾವು ಕೊಡ್ತಾ ಇರೋದು ಬರೀ 17,000 ಕೊಡ್ತಾ ಇದೀವಿ. 17,000 ಸೂಪರ್. 17,000 43 inches ಸ್ಮಾರ್ಟ್ ಆಂಡ್ರಾಯ್ಡ್ LED TV ಇಲ್ಲಿ ನಿಮ್ಗೆ ಸಿಗ್ಬಿಡತ್ತೆ. ಮತ್ತೆ ಕ್ವಾಲಿಟಿ ಇರಲಿ, ವ್ಯಾರಂಟಿ ಇರಲಿ, ಇವಾಗ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಪ್ರತಿಯೊಂದು ಪ್ರೈಸ್ ನಿಮ್ಗೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇರೋದು. 100% ಇಲ್ಲಿ NZ ಎಂಟರ್ಪ್ರೈಸಸ್ ಅಂತ ನೀವು ಬಂದ್ಬಿಟ್ರೆ ಇಲ್ಲಿ ಎಲ್ಲ ನಿಮ್ಗೆ ಪೂರ್ತಿ LED TVs ಬಂದ್ಬಿಡು, 100% ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗತ್ತೆ. ಮತ್ತೆ ಹೋಮ್ ಥಿಯೇಟರ್ಸು ಇರಲಿ, ಹೋಮ್ ಥಿಯೇಟರ್ಸು ನಿಮ್ಗೆ ಎಲ್ಲ 100% ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ಬಿಡತ್ತೆ. ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಅಂತ ವ್ಯಾರಂಟಿ ಇಲ್ಲ ಅಂತಲ್ಲ, ಪ್ರತಿಯೊಂದು ಪ್ರಾಡಕ್ಟ್ಸು ಇಲ್ಲಿ ನಿಮ್ಗೆ ವ್ಯಾರಂಟಿ ಜೊತೆ ನೀವು ತಗೋಬಹುದು. ಸರ್ವಿಸು, ಕ್ವಾಲಿಟಿ ಇರಲಿ, ವ್ಯಾರಂಟಿ ಇರಲಿ, ಎಲ್ಲ ನಿಮ್ಗೆ ಇಲ್ಲಿ ಸಿಗ್ಬಿಡತ್ತೆ. ಸೊ 43 inches LED TV 17,000 rupees ಇಂದ ನಿಮ್ಗೆ ಸಿಗ್ಬಿಡತ್ತೆ ಇಲ್ಲಿ. ಮತ್ತೆ ಮಾಡಲ್ ಇದ್ರಲ್ಲಿ ನಿಮ್ಗೆ ನಾನು ಹೇಳಿದಲ್ಲ ಇಲ್ಲಿ ನೋಡಿ, ನಿಮ್ಗೆ ಫ್ರೇಮ್ ಇದೆ, ಇದು ಫ್ರೇಮ್ಲೆಸ್ ಮಾಡಲ್ ಇದೆ. ಮತ್ತೆ 4K TVs ಬರುತ್ತೆ ಸರ್. ಸರ್, ಇಲ್ಲಿ ನಮ್ಮ ಹತ್ರ ಹೆಂಗಂದ್ರೆ ಇವಾಗ ಕಸ್ಟಮರ್ಸ್ಗೆ ಒಂದು ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಪ್ರಾಡಕ್ಟ್ಸ್ ನ, ಏನಿದೆ ಅದರ ಇನ್ಫಾರ್ಮೇಶನ್ ಟ್ರೂ ಇನ್ಫಾರ್ಮೇಶನ್ ಕೊಡೋದು. ಯಾಕಂದ್ರೆ ಇವಾಗ ಕಸ್ಟಮರ್ಸ್ ತಗೊಳಕ್ ಬರ್ತಾರೆ, ಇವಾಗ ಸರ್ ಈ ಟಿವಿ ಬೇಕು, ಈ ಟಿವಿ ಬಗ್ಗೆ ನೀವು ಹೇಳಿ ಅಂದ್ರೆ ಇದರಲ್ಲಿ ಏನಿದೆಯೋ ಅದನ್ನ ಮಾತ್ರ ಹೇಳ್ತೀನಿ. ಸುಮ್ನೆ ಏನೋ ಒಂದು ಇದು ಮಾಡ್ಬೇಕಂತ ಸರ್ ಇದಿದೆ, 4K ಇದೆ, ಹಿಂಗಿದೆ, ಹಂಗಿದೆ. 4K TVನೇ ಬೇರೆ, 4K ಪ್ಯೂರ್ 100% 4K ಬಂದ್ರೆ ಮಾತ್ರ 4K ಅಂತ ಹೇಳೋದು ನಾನು. ಸುಮ್ನೆ ಫುಲ್ HD TVನ 4K ಅಂತ ಹೇಳ್ಬಿಡೋದು ಆತರ ಇರೋಲ್ಲ. ಮೈನ್ ಇಲ್ಲಿ ನಿಮ್ಗೆ ಏನಂದ್ರೆ 100% ಎಲ್ಲ ಜೆನ್ಯೂನ್ ಇನ್ಫಾರ್ಮೇಶನ್ ಕೊಡ್ತೀವಿ. ಈ ಟಿವಿಯಲ್ಲಿ ಈ ಆಪ್ಷನ್ಸ್ ಇದೆ ಅಂದ್ರೆ ಇದೆ, ಸುಮ್ನೆ ಹೇಳ್ಬಿಡು ಇದು 4K ಇದೆ, 4K ಸಪೋರ್ಟ್ ಆತರ ಇರಲ್ಲ. 100% 4K ಇದ್ರೆ 4K TV. 43 inches LED TV ನಿಮ್ ಪ್ರೈಸ್ ಹೇಳಿದೀನಿ ಇಲ್ಲಿ. ಈ ಟಿವಿನ ನೀವು ನೋಡಬಹುದು, 50 inches ಸ್ಮಾರ್ಟ್ ಆಂಡ್ರಾಯ್ಡ್ LED TV. 50 ತರನೇ ಕಾಣಿಸಲ್ವಲ್ಲ ಸರ್, ದೊಡ್ಡದಾಗಿದೆ ಇದು. 50 inches ಸರ್, ನಾನು ಸ್ಟಾರ್ಟಿಂಗ್ ಹೇಳ್ದಲ್ಲ, ನಾವು ಸೈಜಸ್ ಮತ್ತೆ ಇನ್ಫಾರ್ಮೇಶನ್ ಏನಿದೆಯೋ ಇರೋದು ಹೇಳ್ತೀವಿ. 50 inches ಸ್ಮಾರ್ಟ್ ಆಂಡ್ರಾಯ್ಡ್ LED TV ಇಲ್ಲಿ ನಿಮಗೆ ನಮ್ಮ ಹತ್ರ ಸಿಗ್ತಾ ಇರೋದು ಬರೀ 24,000 rupees ಒಂದು ಸ್ಮಾರ್ಟ್ ಆಂಡ್ರಾಯ್ಡ್ LED TV ಕೊಡ್ತಾ ಇದೀವಿ ಸರ್. 24,000 ಅಷ್ಟೇ? ಹೌದು ಸರ್, ಬರೀ ನಿಮಗೆ 24,000 ಇಂದ ಇಲ್ಲಿ 50 inches ಸ್ಮಾರ್ಟ್ ಆಂಡ್ರಾಯ್ಡ್ LED TV ಸಿಗ್ಬಿಡತ್ತೆ. ಇಲ್ಲಿ ನೀವು ನೋಡಬಹುದು ನಮ್ಮ ಹತ್ರ 50 inches ಅಲ್ಲೂ ಸುಮಾರು ವೆರೈಟೀಸ್ ಇದೆ. ಸೊ ಕ್ವಾಲಿಟಿ ಮತ್ತೆ ವೆರೈಟೀಸ್ ಮೇಲೆ ಪ್ರೈಸಸ್ ಬಂದ್ಬಿಟ್ಟು ಡಿಫರ್ ಆಗತ್ತೆ. ಸೊ ಅದನ್ನ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ, ಯಾಕಂದ್ರೆ ವೆರೈಟೀಸ್ ಇದೆ. ಸೊ ಆ ವೆರೈಟಿ ಮೇಲೆ ನಿಮ್ಗೆ ಪ್ರೈಸಸ್ ಬಂದ್ಬಿಟ್ಟು ಡಿಫರ್ ಆಗತ್ತೆ ಅದು. ಓಕೆ ಓಕೆ ಓಕೆ. 55 inches LED TV ಇದೆ ನೋಡಿ ಸರ್. 55 inches LED TV 28,000 ಕೊಡ್ತಾ ಇದೀವಿ. 28,500 ಫ್ಲಾಟ್ ಆಗಿದೆ ನೋಡಿ, ಆಲ್ಮೋಸ್ಟ್ ಕ್ವಾಲಿಟಿ, ಪ್ಯಾನಲ್ ಕ್ವಾಲಿಟಿ ನೋಡಿ ಸರ್ ಹೆಂಗಿದೆ ಅಂತ. ಅದೇ ಅದೇ ನೋಡಿದ್ರೆ ಗೊತ್ತಾಗುತ್ತೆ, ಪ್ಯಾನಲ್ ಕ್ವಾಲಿಟಿ ಇರಲಿ, ಇದು ಇರಲಿ, ಸೌಂಡ್ ಕ್ವಾಲಿಟಿ ಇರಲಿ,
ಎಲ್ಲ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ, ಸ್ಪೆಸಿಫಿಕೇಶನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಮೈನ್ ಏನಂದ್ರೆ ನಮ್ಮ ಹತ್ರ ತಗೊಂಡ್ರೆ ನಿಮ್ಗೆ ವ್ಯಾರಂಟಿ ಅನ್ನೋದು ಜೆನ್ಯೂನ್ ಸಿಗತ್ತೆ ನಿಮ್ಗೆ. ಇವಾಗ ಒಂದು ಕಸ್ಟಮರ್ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ತಗೊಂಡ್ತಾರೆ ಅಂದ್ರೆ ತಗೊಂಡಿದ ಮೇಲೆ ಅವ್ರಿಗೆ ಸರ್ವಿಸ್ ಸಿಗ್ಬೇಕು. ಇವಾಗ ಎಲೆಕ್ಟ್ರಾನಿಕ್ ಐಟಮ್ ಅಂದ್ರೆ ನಾಳೆ ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೂ ಅದಕ್ಕೊಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ನಮ್ಮ ಆ ಸರ್ವಿಸ್ ಇದ್ರೇನೆ ಬಂದ್ಬಿಟ್ಟು ಆ ಬ್ರ್ಯಾಂಡ್ಗೂ ಬಂದ್ಬಿಟ್ಟು ಬೆಲೆ ಸಿಕ್ಕೋದು. ಅವ್ರ ಕೂಡ ತುಂಬಾ ಜನ ರೆಫರ್ ಖಂಡಿತ. ಇವಾಗ ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ಅದು ಇದಾಗಲ್ಲ. ಸೊ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನಾಗ್ಲಿ ನಿಮ್ಗೆ ಇವಾಗ ವ್ಯಾರಂಟಿಯಲ್ಲಿ ಬರ್ನಿಂಗ್ ಆಗ್ಲಿ ಬೋರ್ಡ್ಸ್ ಬರ್ನಿಂಗ್ ಆಗ್ಬಿಡತ್ತಲ್ಲ ಅದು ನಮ್ ಕಡೆಯಿಂದ ಅದಕ್ಕೂ ಕೊಡ್ತೀರಾ? ನಾವೇ ಕೊಡ್ತೀವಿ ಸರ್. ಇವಾಗ ಕರೆಂಟ್ ವ್ಯಾರಿಯೇಷನ್ಸ್ ಎಲ್ಲ ಬರುತ್ತೆ ನೋಡಿ, ಶಾರ್ಟ್ ಸರ್ಕ್ಯೂಟ್. ಇವಾಗ ವ್ಯಾರಂಟಿ ಸುಮಾರು ಕಡೆ ಇದು ಮಾಡಿರ್ಬೇಕು, ಬೋರ್ಡ್ ಬರ್ನ್ ಆಯ್ತು ಇದಾಯ್ತು ಅಂದ್ರೆ ನಿಮ್ಗೆ ವ್ಯಾರಂಟೀಸ್ ಕೊಡಲ್ಲ. ನಿಮ್ಗೆ ಪ್ರೈಸು ಕಡಿಮೆ ಕೊಡ್ತೀನಿ, ಮತ್ತೆ ಆತರ ಪ್ರಾಬ್ಲಮ್ ಆದ್ರೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸ್ ಏನಾದ್ರೂ ನಿಮ್ಗೆ ವ್ಯಾರಂಟಿ ಇರತ್ತೆ. ಫಿಸಿಕಲ್ ಡ್ಯಾಮೇಜಸ್ ನ ಬಿಟ್ಟು, ಫಿಸಿಕಲ್ ಡ್ಯಾಮೇಜಸ್ ಅದು ನಮ್ ತಪ್ಪು ಇದ್ರೇನ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ ವ್ಯಾರಂಟಿ ಅಂದ್ರೆ ಯಾವ ತರ ಕವರ್ ಆಗತ್ತೆ. ಫಿಸಿಕಲ್ ಡ್ಯಾಮೇಜಸ್ ನ ಬಿಟ್ಟು ಬೇರೆ ಏನ್ ಪ್ರಾಬ್ಲಮ್ ಇದ್ರೂ ನಾನು ಮಾಡ್ಕೊಡ್ತೀನಿ ನಿಮ್ಗೆ. ವ್ಯಾರಂಟಿ ಬಗ್ಗೆ ನಿಮ್ಗೆ ಡೀಪ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ನೆಕ್ಸ್ಟ್ ನೋಡಿ, ಮಿನಿ ಹೋಮ್ ಥಿಯೇಟರ್ ಅಂತಾನೆ ಹೇಳ್ಬೋದು, ಅಷ್ಟು ದೊಡ್ಡದಾಗಿದೆ. ಸೂಪರ್ ಸರ್. ಈ ಟಿವಿಸ್ ಸುಮಾರು ಹೋಗಿದೆ ಸರ್, ಇದು 65 inches ನೋಡ್ಬೋದು. ತುಂಬಾ ಖುಷಿ ಆಗ್ತಾರೆ ಕಸ್ಟಮರ್ಸ್ ಬಂದು ನೋಡಿದ್ರೆ. ಲಾಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಹೌದು ಸರ್, ಈ ಟಿವಿ ಸ್ಪೆಸಿಫಿಕೇಶನ್ಸ್ ನಿಮ್ಗೆ ನಾನು ಹಂಗೆ ಆರ್ಡರ್ ವೈಸ್ ನಿಮ್ಗೆ ಪ್ರೈಸ್ ಹೇಳೋಣ ಅನ್ಕೊಂಡಿದ್ದೆ. 55 ಬಿಟ್ಟು ಡೈರೆಕ್ಟ್ 65 ಬಂದ್ಬಿಡ್ರಿ ನೀವು. ಈ ಟಿವಿಯಲ್ಲಿ ಇನ್ನೊಂದ್ ಸರಿ ಸ್ಪೆಸಿಫಿಕೇಶನ್ಸ್ ನ ಹೇಳ್ಬಿಡ್ತೀನಿ. 4GB ರ್ಯಾಮ್ ಸಿಗತ್ತೆ. ಓಕೆ, ಬೇರೆ ಟಿವಿಸ್ ಅಲ್ಲೂ ನಮ್ಮ ಹತ್ರ ನೀವು ನೋಡ್ಬೋದು, 1GB ರ್ಯಾಮು, 8GB ರ್ಯಾಮು, 2GB ರ್ಯಾಮ್, 16GB ರೋಮ್ ಈ ತರ ಎಲ್ಲ ಇದೆ. ಎಸ್ಪೆಷಲಿ ಈ ಟಿವಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ 4GB ರ್ಯಾಮ್ ಕೊಟ್ಟಿದೀವಿ. ಮೊಬೈಲ್ ಅಲ್ಲಿ ಇರೋಂತರ ಬಂದ್ಬಿಟ್ಟಿದೆ. ಸೂಪರ್. ಯಾಕಂದ್ರೆ ನೋಡಿ ಸರ್, ಇಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ತಗೊಂತಾರೆ, ಅತ್ರ ಒಂದು ಫೀಚರ್ಸ್ ಆಡ್ ಮಾಡ್ಬಿಡೋ ಇದು ಮಾಡ್ಬೇಕಂತ. ಸೊ ಈ ಟಿವಿಯಲ್ಲಿ 4GB ರ್ಯಾಮ್ ಮತ್ತೆ 32GB ರೋಮ್ ಬರುತ್ತೆ. ಓಕೆ ಓಕೆ. ಆಮೇಲೆ ಇದರಲ್ಲಿ ನಿಮ್ಗೆ ಪ್ಯೂರ್ 4K 100% 4K ಸಿಗತ್ತೆ. 100% 4K ಇದೆ. ಮತ್ತೆ ಸೌಂಡ್ ಕ್ವಾಲಿಟಿ ಅಂತ ನೀವು ನೋಡಿದ್ರೆ, ಇಷ್ಟು ದೊಡ್ಡ ಟಿವಿ ಅಂತ ಬಂದಿದ್ಮೇಲೆ ಈ ಸ್ಪೀಕರ್ಸ್ ಸೌಂಡ್ ಕ್ವಾಲಿಟಿ ಅನ್ನೋದು ನಿಮ್ಗೆ ಒಂದು ಸೌಂಡ್ ಬಾರ್ ಎಫೆಕ್ಟ್ ಬರುತ್ತೆ ಸರ್. ನೋಡಿದ್ರೆ ಗೊತ್ತಾಗುತ್ತೆ, ಸ್ಪೀಕರ್ ಇದೆ, ನಾಲ್ಕು ಸ್ಪೀಕರ್ಸ್ ಇಲ್ಲಿ ನೋಡಿ, ಇನ್ಕ್ಲೂಡಿಂಗ್ ನಿಮ್ಗೆ ಬರೀ ಸ್ಪೀಕರ್ ಮಾತ್ರ ಅಲ್ಲ, ಈ ಟಿವಿಯಲ್ಲಿ ಟ್ವಿಟರ್ ಇದೆ ನಿಮ್ಗೆ ಈ ಟಿವಿಯಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಸ್ಪೀಕರ್ ಇದೆ, ಇಲ್ಲಿ ಟ್ವಿಟರ್ ಇದೆ. ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ 4 ಸ್ಪೀಕರ್ ಸಿಕ್ಕತ್ತೆ. ಒಂದು ಆಪ್ಷನ್ ಸರ್, ನಿಮ್ಗೆ ಆಂಡ್ರಾಯ್ಡ್ ಇರಲಿ ಇದಿರಲಿ ಎಲ್ಲ ಪ್ರತಿಯೊಂದು ಜಾಸ್ತಿ ಕೊಟ್ಟಿದೆ. HDMI ಪೋರ್ಟ್ಸ್ ನಿಮ್ಗೆ 3 ports ಬರುತ್ತೆ ಇದರಲ್ಲಿ. ಮೂರು ಪೋರ್ಟ್ಸ್ HDMI ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಡಿಷನಲ್ ಇರೋದು. ಸೊ ಸ್ಪೀಕರ್ಸ್ ಇರಲಿ ಇದರಲ್ಲಿ 4K ಸ್ಮಾರ್ಟ್ ಆಂಡ್ರಾಯ್ಡ್. ಇಲ್ಲಿ ನಾವು ನಿಮ್ಗೆ ಕೊಡ್ತಾ ಇರೋದು ಪ್ರೈಸ್ 55,000 ಅಲ್ಲಿ ಕೊಡ್ತಾ ಇದೀವಿ. 55,000, ಇದಕ್ಕಿಂತ ಇನ್ನ ಸ್ವಲ್ಪ ಕಡಿಮೆ ಬೇಕಂದ್ರೆ ಆ ರ್ಯಾಮ್ ರೋಮ್ ಇದೆಲ್ಲ ನಿಮ್ಗೆ ಕಡಿಮೆ ಆಗತ್ತೆ. ಆತರ ಕಡಿಮೆ ಬಂದ್ರೆ ಇನ್ನ ಸ್ವಲ್ಪ ಪ್ರೈಸಸ್ ನಿಮ್ಗೆ ಕಡಿಮೆ ಮಾಡ್ಕೊಡ್ತೀವಿ. ಮತ್ತೆ 4K ಬಂದ್ಬಿಟ್ಟು ನಿಮ್ಗೆ ಫುಲ್ HD ಅಂತ ಬಂದಿದ ಮೇಲೆ ಪ್ರೈಸಸ್ ಬಂದ್ಬಿಟ್ಟು ಇನ್ನ ಮಾಡೆಲ್ಸ್ ನಮ್ಮ ಹತ್ರ ಬರೋದಿದೆ, ಅದನ್ನ ನಾನು ನಿಮ್ಗೆ ಇದು ಮಾಡ್ತೀನಿ. ಇವಾಗ ಈ 4GB ರ್ಯಾಮ್, 32GB ರೋಮ್, ಮತ್ತೆ ನಿಮ್ಗೆ 4K ಸ್ಮಾರ್ಟ್ ಆಂಡ್ರಾಯ್ಡ್, ಪ್ರತಿಯೊಂದು ನಿಮ್ಗೆ ಸೌಂಡ್ ಕ್ವಾಲಿಟಿ ಇರಲಿ ಎಲ್ಲ ನಿಮ್ಗೆ ಈ ಟಿವಿ ಕೊಡ್ತಾ ಇರೋದು. 55,000 ಕೊಡ್ತಾ ಇದೀವಿ. 55,000. ಮತ್ತೆ ಸೌಂಡ್ ಕ್ವಾಲಿಟಿನ ಕಸ್ಟಮರ್ಸ್ ಇಲ್ಲಿ ಡೈರೆಕ್ಟ್ ಬಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ನಿಮ್ಗೆ, ಬೇರೆ ಟಿವಿಸ್ ಅಲ್ಲಿ ಇಷ್ಟು ಕ್ವಾಲಿಟಿ ಇರಲ್ಲ ನಿಮ್ಗೆ ಸೌಂಡ್, ಯಾಕಂದ್ರೆ ಇದು ಬಾರ್ ತರ ಕೊಟ್ಟಿರೋದು. ಸೊ ಸೌಂಡ್ ಕ್ವಾಲಿಟಿ ಅನ್ನೋದು ನೀವು ನೋಡ್ಬೋದು. ಈ ಟಿವಿ ಇಲ್ಲಿ ನೀವು 55 inches ಸರ್, ಇದು 55 inches ಸ್ಮಾರ್ಟ್ ಆಂಡ್ರಾಯ್ಡ್ LED ಟಿವಿ ಸರ್. ಈ ಟಿವಿನಾಗೆ ನಿಮ್ಗೆ 55 ಇಲ್ಲಿ ನೀವು ನೋಡಿದ್ರೆ ಇದು ಒಂದು ಫ್ರೇಮ್, ಇದು ಒಂದು ಫ್ರೇಮ್ಲೆಸ್ ಮಾಡಲ್ ಇದೆ. ಮತ್ತೆ ಸೇಮ್ ಮಾಡಲ್ ಅಲ್ಲಿ ನಿಮ್ಗೆ 60 inches ನಮ್ಮ ಹತ್ರ ಸಿಗತ್ತೆ. 60 inches ಆ ಟಿವಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನಾವು ಕೊಡ್ತಾ ಇರೋದು 40,000 ಕೊಡ್ತಾ ಇದೀವಿ. 40,000 ಅಂದ್ರೆ ನಿಮ್ಗೆ ಆ ಟಿವಿಯಲ್ಲಿ ಏನೇನ್ ಸ್ಪೆಸಿಫಿಕೇಶನ್ಸ್ ಇರತ್ತೆ ಅಂದ್ರೆ ಪಕ್ಕಾ ಪ್ಯೂರ್ 4K ಬರುತ್ತೆ ನಿಮ್ಗೆ. 4K ಅಲ್ಟ್ರಾ HD ಸ್ಮಾರ್ಟ್ ಆಂಡ್ರಾಯ್ಡ್. ಮತ್ತೆ ರ್ಯಾಮ್ ರೋಮ್ ಅಂತ ನೀವು ನೋಡಕ್ಕೋದ್ರೆ 2GB ರ್ಯಾಮ್, 16GB ರೋಮ್ ಬರುತ್ತೆ ಟಿವಿನ. ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು ನಿಮ್ಗೆ 5-star. ಹೌದು, ಪವರ್ ಸೇವಿಂಗ್ಸ್ ಎಲ್ಲ ನಿಮ್ಗೆ ಸಿಗತ್ತೆ ಈ ಟಿವಿಸ್ ನಾಗಿ. ಸೊ ಇದ್ರಲ್ಲಿ ಆಫರ್ಸ್ ಅಂತ ನೀವು ನೋಡಿದ್ರೆ ನಾವು ಕೊಡ್ತಾ ಇರೋದು ಒಂದು ನಿಮ್ಗೆ ಫ್ರೀ ಸ್ಟೆಪ್ಲೈಸರ್, ಮತ್ತೆ ವಾಲ್ ಮೌಂಟ್ ಬ್ರಾಕೆಟ್, ಮತ್ತೆ 4.1 ಹೋಮ್ ಥಿಯೇಟರ್ ಇದೆಲ್ಲ ಬರುತ್ತೆ. ಇದು ಏನ್ ಸಿಕ್ಕತ್ತೆ ಅಂದ್ರೆ ನಿಮ್ಗೆ ಒಂದು ಕಾಂಬೋ ಆಫರ್ ಅಂತ ಇರುತ್ತೆ. ಓಕೆ. ಸೊ ಕಾಂಬೋ ಆಫರ್ ಅಂತ ಏನಂದ್ರೆ ನಿಮ್ಗೆ ಇವಾಗ ಒಂದು
11,000 ನಿಮಗೆ ಸ್ಮಾರ್ಟ್ ಆಂಡ್ರಾಯ್ಡ್ 32 inches ಎಲ್ ಇಡಿ ಟಿವಿ ಹೇಳಿದ್ದೀನಿ, ಅದರಲ್ಲಿ ನಿಮಗೆ ಒಂದು 1,500 rupees ಆ್ಯಡ್ ಆಗುತ್ತೆ. ಸೊ ಆ 1,500 ಅಲ್ಲಿ ನಿಮ್ಗೆ ಏನು ಬೆನಿಫಿಟ್ ಸಿಕ್ಕತ್ತಂದ್ರೆ, ನಿಮಗೆ ಅದರಲ್ಲಿ ಸ್ಟೆಬಿಲೈಸರು, ಸ್ಟೆಬಿಲೈಸರ್ ಬೇಡ ಅಂದರೆ ನಿಮಗೆ ಹೋಮ್ ಥಿಯೇಟರ್ ಇನ್ಕ್ಲೂಡಿಂಗ್ ವಿತ್ ವಾಲ್ ಮೌಂಟ್, ಎರಡು ಒಟ್ಟಿಗೆ ಬರಲ್ಲ ನಿಮಗೆ, ಸ್ಟೆಬಿಲೈಸರು ವಾಲ್ ಮೌಂಟ್ ಸಾರಿ ಹೋಮ್ ಥಿಯೇಟರ್ ಎರಡು ಸೇರಿ ಬರಲ್ಲ. ಏನಾದರೂ ಒಂದು ನೀವು ತಾವು ಯಾವ ಥರ ಆಪ್ಷನ್ ಚೂಸ್ ಮಾಡ್ತೀವೋ ಆ ಥರ ಕೊಡ್ತೀರಾ. ಏನಾಗತ್ತಂದ್ರೆ ಇನ್ನೊಂದು, ಇವಾಗ ನಾವು ಬಂದ್ಬಿಡು ಈ ಥರನೇ ಇದೇ ತಗೊಳ್ಳಿ ಅದೇ ತಗೊಳ್ಳಿ ಅಂತ ನಾವು ಫೋರ್ಸ್ ಮಾಡಲ್ಲ. ಏನಾಗ ಕೆಲವರ ಹತ್ರ ಆಲ್ರೆಡಿ ಇರತ್ತೆ, ಅವ್ರ ಹತ್ರ ಸ್ಟೆಬಿಲೈಸರ್ ಇಲ್ಲ ಹೋಮ್ ಥಿಯೇಟರ್ ಇರತ್ತೆ. ಸೊ ಅವ್ರಿಗೆಲ್ಲ ಅದೆಲ್ಲ ಏನು ಅವಶ್ಯಕತೆ ಇರಲ್ಲ. ಸೊ ಅವ್ರಿಗೆ ಒಂದು 11,000 ಕೊಟ್ಟು ಟಿವಿ ತಗೊಂಡೋಗ್ಲಿ. ಕೆಲವ್ರಿಗೆ ಏನಾಗತ್ತೆ ಅಂದ್ರೆ ಒಂದು ಐಡಿಯಾ ಇರತ್ತೆ, ಅವ್ರ ಹತ್ರ ಸ್ಟೆಬಿಲೈಸರ್ ಬೇಕು ಇಲ್ಲ ಸರ್ ಒಂದು ಹೋಮ್ ಥಿಯೇಟರ್ ಬೇಕು ಈ ತರ ಒಂದು ಆಪ್ಷನ್ ಅಲ್ಲಿ ಬಂದ್ರೆ, ಅವಾಗ ಏನ್ ಮಾಡ್ತೀವಿ ಅಂದ್ರೆ ಅದು ಬೆಸ್ಟ್ ಪ್ರೈಸ್ ಟೋಟಲ್ ರೌಂಡ್ ಆಫ್ ಮಾಡಿ ಅವ್ರಿಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಬೇಡ ಅಂದ್ರೆ ಟಿವಿ ಮಾತ್ರ ಅವರು ಈಸಿಯಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ತರ ನೀವು ಕಾಂಬೋ ಆಫರ್ಸ್ ಅಂತ ನಿಮ್ಗೆ ಏನಾದ್ರೂ ಒಂದು 4.1 ಹೋಮ್ ಥಿಯೇಟರ್ ಇಲ್ಲ ಒಂದು ಸ್ಟೆಬಿಲೈಸರ್ ಈ ತರ ತಗೋಬೇಕಂದ್ರೆ ನಿಮ್ಗೆ 32 inches ಸ್ಮಾರ್ಟ್ ಆಂಡ್ರಾಯ್ಡ್ ಎಲ್ ಇಡಿ ಟಿವಿ ಇಲ್ಲಿ ನಾವು ನಿಮ್ಗೆ ಕೊಡ್ತಾ ಇರೋದು 12,500 ಕೊಡ್ತಾ ಇದೀವಿ. 1,500 ಅಲ್ಲಿ ನಿಮ್ಗೆ ಇನ್ಕ್ಲೂಡಿಂಗ್ ಎಲ್ಲ ಬಂದ್ಬಿಡುತ್ತೆ, ವಾಲ್ ಮೌಂಟ್ ಬ್ರಾಕೆಟ್ ಸ್ಟೆಬಿಲೈಸರ್ ಇರಲಿ ಮತ್ತೆ ಸ್ಟೆಬಿಲೈಸರ್ ಬೇಡ ಅಂದ್ರೆ ಹೋಮ್ ಥಿಯೇಟರ್ ಪ್ರತಿಯೊಂದು ಇದನ್ನು ಸಿಕ್ಕತ್ತೆ. ಬೇಡ ಅಂದ್ರೆ ಟಿವಿ ಕಾಸ್ಟ್ ಕೊಟ್ಟು ತಗೊಂಡ್ಲಿ. ನೆಕ್ಸ್ಟ್ ಇಲ್ಲಿ ನೀವು 40 inches ಎಲ್ ಇ ಡಿ ಟಿವಿ 40 inches ಸ್ಮಾರ್ಟ್ ಆಂಡ್ರಾಯ್ಡ್ ಕಾಂಬೋ ಕಾಂಬೋ ಹೋಗ್ತೀನಿ ಅಂದ್ರೆ 15,500 ಆಗತ್ತೆ. 15,500 ಇದರಲ್ಲಿ ನಿಮ್ಗೆ ಏನಾಗತ್ತೆ ಅಂದ್ರೆ ಸ್ಟೆಬಿಲೈಸರ್ ಎಲ್ಲ ಡಿಫರ್ ಆಗುತ್ತೆ. ಸೊ ಪ್ರೈಸ್ ಸ್ವಲ್ಪ ಡಿಫರ್ ಆಗುತ್ತೆ. ಒಟ್ಟಿನಲ್ಲಿ ನೀವು ಒಟ್ಟಿಗೆ ಒಂದು ಕಾಂಬೋ ಅಂತ ತಗೊಂಡ್ರೆ ಒಂದು ರೌಂಡ್ ಆಫ್ ಅಲ್ಲಿ ನಿಮ್ಗೆ ಪ್ರೈಸ್ ಬಂದ್ಬಿಡು ಸ್ವಲ್ಪ ಇನ್ನ ಡಿಸ್ಕೌಂಟ್ ಆಗುತ್ತೆ. ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲೇ ಕೊಟ್ಬಿಡು, ಆ ಹೋಲ್ಸೇಲ್ ರೇಟ್ ಅಲ್ಲಿ ನಿಮ್ಗೆ ಬಂದ್ಬಿಡು ಒಂದು ಡಿಸ್ಕೌಂಟ್ ಇದು ಬಂದ್ಬಿಟ್ಟು ಮಾಡ್ಬಿಟ್ಟು ಕೊಡ್ತಾ ಇದೀನಿ. 43 inches ಎಲ್ ಇ ಡಿ ಟಿವಿ 20,500 ಆಗುತ್ತೆ ಕಾಂಬೋ ಹೋದ್ರೆ. ಓಕೆ, 43 ಅಲ್ಲಿ ನಮ್ಮ ಹತ್ರ ಫುಲ್ ಎಚ್ ಡಿ 4K ಎಲ್ಲ ಮಾಡೆಲ್ಸು ಸಿಗತ್ತೆ. ಕಾಂಬೋ ಹೋಗ್ತೀನಿ ಅಂದ್ರೆ ನಿಮ್ಗೆ 20,500 rupees ಸಿಗ್ಬಿಡತ್ತೆ ಇಲ್ಲಿ. 50 inches ಸ್ಮಾರ್ಟ್ ಆಂಡ್ರಾಯ್ಡ್ ಎಲ್ ಇ ಡಿ ಟಿವಿ ನಿಮ್ಗೆ ಸ್ಟಾರ್ಟಿಂಗ್ ಮಾಡಲು 24,000 ಎಲ್ ಇ ಡಿ ಟಿವಿ ಕಾಂಬೋ ತಗೊಂತೀನಿ ಅಂತ ನೀವು ಹೇಳಿದ್ರೆ 26,500 ಆಗತ್ತೆ. ಮತ್ತೆ 55 inches ಬನ್ನಿ, 55 inches ಎಲ್ ಇ ಡಿ ಟಿವಿ 28,500 ಇದೆ ಸ್ಟಾರ್ಟಿಂಗ್ ಮಾಡಲ್ ನಮ್ಮ ಹತ್ರ. ಆ ಟಿವಿನ ನೀವು 32,000 ಕೊಟ್ರೆ ಇನ್ ಕೇಸ್ ಸ್ಟೆಬಿಲೈಸರ್ ಇಲ್ಲ ಇದು 4.1 ಹೋಮ್ ಥಿಯೇಟರ್ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ತಗೋಬಹುದು. ಇದರಲ್ಲಿ ನಿಮ್ಗೆ 55 ಇದ್ರಲ್ಲೇ ಆಲ್ಮೋಸ್ಟ್ ನಿಮ್ಗೆ ಸೌಂಡ್ ಬಾರ್ ತರ ನಿಮ್ಗೆ ಎಫೆಕ್ಟ್ ಬರುತ್ತೆ. ಸೊ ನಿಮ್ಗೆ ಬೇಕಂದ್ರೆ ಏನಾದ್ರೂ ಒಂದು ರೌಂಡ್ ಆಫ್ ಮಾಡಿ ಕಾಂಬೋ ಮಾಡ್ಬಿಡು, ಒಳ್ಳೆ ರೇಟ್ ಅಲ್ಲಿ ನಿಮ್ಗೆ ಮಾಡ್ಕೊಡ್ತೀನಿ. A to Z ಪ್ರತಿಯೊಂದು ಹೋಮ್ ಥಿಯೇಟರ್ಸ್ ಇದೆ ಇಲ್ಲಿ, ನೀವು ನೋಡಬಹುದು ಎಷ್ಟೊಂದು ರೇಂಜಸ್ ಇದೆ ನೋಡಿ. ಇಲ್ಲಿಂದ ನಿಮ್ಗೆ ಹಿಡಿದು ಅಷ್ಟು ಎಲ್ಲ ಪ್ರತಿಯೊಂದು ಮತ್ತೆ ಅಲ್ಲೂ ಇದೆ ಮತ್ತೆ ಇನ್ನ ಸುಮಾರು ಹೋಮ್ ಥಿಯೇಟರ್ಸ್ ಇಲ್ಲಿ ಡಿಸ್ಪ್ಲೇ ಮಾಡಿಲ್ಲ. ನೀವು ನೋಡಬಹುದು ಇಲ್ಲಿ ನೋಡಿ, ಇದು ಒಂದು ಪಾರ್ಟಿ ಸ್ಪೀಕರ್ ನೋಡಬಹುದು, ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ ಒಂಥರ ಬೆಂಕಿ ಬೆಂಕಿ ಲೈಟಿಂಗ್ಸ್ ನೋಡಿ. ನಿಮ್ಗೆ ಹಂಗೆ ಕಲರ್ಸ್ ಬಂದ್ಬಿಟ್ಟು ಚೇಂಜ್ ಆಗ್ತಾನೆ ಇರತ್ತೆ ಇಲ್ಲಿ ನೋಡಿ. ಈ ಐಟಮ್ ಬಂದ್ಬಿಟ್ಟು ನಿಮ್ಗೆ ಫುಲ್ ಪ್ರತಿಯೊಂದು ಇದನ್ನು ನಿಮ್ಗೆ ನಿಮ್ಗೆ ಎಲ್ ಇ ಡಿ ಎಲ್ಲ ಕಲರ್ ನಿಮ್ಗೆ ಬೆಂಕಿ ತರ ಚೇಂಜ್ ಆಗ್ತಾನೆ ಇರುತ್ತೆ, ಒಂದೇ ಕಲರ್ ಇರಲ್ಲ. ಸೊ ಮೈಕ್ ವಿತ್ ಕಾರಕಿ ಡಿಫ್ರೆಂಟ್ ಇದೆ. ಇದ್ರ ಬಗ್ಗೆ ಇನ್ನ ಹೇಳ್ಬಿಡ್ತೀನಿ ಇಲ್ಲಿ ನೋಡಿ. ಸೊ ಈ ಸಿಸ್ಟಮ್ ನೀವು ತಗೊಂಡ್ರೆ ಇದರಲ್ಲಿ ಇದು ನೀವು ಔಟ್ಡೋರ್ ನೀವು ತಗೊಂಡ್ ಹೋಗ್ಬೋದು ಈ ಐಟಮ್ ಪಾರ್ಟಿಗೆ. ನೀವು ಕರೆಂಟ್ ಹಾಕ್ಬಿಟ್ಟು ಯೂಸ್ ಮಾಡಬಹುದು. ವೈರ್ ಅಲ್ವಾ ಸರ್ ಅದು? ಇಲ್ಲ ಸರ್, ನೀವು ಆಚೆ ಪಾರ್ಟಿ ಸ್ಪೀಕರ್ ಔಟ್ ಆಫ್ ವೈರ್ ಅನ್ಕೊಂಡೆ. ಆರಾಮಾಗಿ ವೈರ್ ನೀವು ಮನೇಲಿ ಯೂಸ್ ಮಾಡ್ತೀನಿ ಅಂದ್ರೆ ವೈರ್ ಹಾಕ್ಬಿಟ್ಟು ಚಾರ್ಜಿಂಗ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಔಟ್ ಆಫ್ ನೀವು ಇದನ್ನ ನೀವು ತಗೊಂಡ್ ಹೋಗ್ಬೋದು. ಈ ಅಟ್ರಾಕ್ಟಿವ್ ಲುಕ್ ನ ನೀವು ನೋಡಬಹುದು. ಕರೆಕ್ಟ್ ಕರೆಕ್ಟ್, ತುಂಬಾ ಇಷ್ಟ ಆಯ್ತು. ಕಲರ್ ನೋಡಿ ಒಂಥರ ಕಲರ್ ಚೇಂಜ್ ಆಗ್ತಾನೆ ಇರುತ್ತೆ. ಓಕೆ 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 ಸರ್. ಸೊ ಇನ್ ಕೇಸ್ ಇವಾಗ ನನಗೆ ಇಷ್ಟ ಆಗ್ತಾ ಇದೆ ಕಲರ್ಸ್, ಕೆಲವರಿಗೆ ಏನಾಗತ್ತೆ ಅಂದ್ರೆ ಕಲರ್ಸ್ ಇಷ್ಟ ಆಗಲ್ಲ, ಸೊ ಆ ಕಲರ್ಸ್ ನ ಆಫ್ ಮಾಡ್ಕೊಂಡು. ಪ್ರೈಸ್ ಎಷ್ಟಿರುತ್ತೆ ಸರ್ ಇದ್ರದ್ದು? ಸರ್ ಇದು 16,000 rupees ಕೊಡ್ತಾ ಇದೀನಿ. 16,000 ಕಡಿಮೆ ಸ್ಪೀಕರ್ಸ್ ನಿಮ್ಗೆ ತೋರಿಸ್ತೀನಿ. ಹಿಂಗೆ ಹೋಗ್ತಾ ಲೈಟ್ಸ್ ಇತ್ತಲ್ವಾ ನಿಮ್ಗೆ, ಹಂಗೆ ತೋರಿಸ್ಬಿಡೋಣ ಅಂತ ಇಲ್ಲಿ ಬಂದ್ಬಿಡೆ. ಆಕ್ಚುಲಿ ಅಲ್ಲಿಂದ ನಾನು ಹೇಳೋಣ ಅನ್ಕೊಂಡಿದ್ದೆ. ಇನ್ನ ಕಡಿಮೆ ರೇಟ್ಸ್ದು ಇದೆ, ಕ್ವಾಲಿಟಿ ಮೇಲೆ ನಿಮ್ಗೆ ಪ್ರೈಸಸ್ ಬಂದ್ಬಿಟ್ಟು ಡಿಪೆಂಡ್ ಆಗತ್ತೆ. ಆದ್ರೆ ಈ ತರ ಸಿಸ್ಟಮ್ ಬಂದ್ಬಿಟ್ಟು ನೀವು ಒಂದು ಪಾರ್ಟಿ ಸ್ಪೀಕರ್ ನ ನೀವು ತಗೋಬೇಕಂದ್ರೆ ಅದರ್ ಒಂದು ಇದರಲ್ಲಿ ನೀವು ತಗೋಬೇಕಂದ್ರೆ ಗ್ಯಾರಂಟಿ ನೀವು ಒಂದು ಮಿನಿಮಮ್ ಒಂದು 40,000 ನಿಮ್ಗೆ ಇದರದ್ದು ಚಾರ್ಜ್ ಆಗತ್ತೆ. ಇಲ್ಲಿ 16,000 rupees ಸಿಗ್ಬಿಡತ್ತೆ. ಎರಡು ಮೈಕ್ ಸಿಗತ್ತೆ. ಈ ಮೈಕ್ಸ್ ನ ನೋಡಬಹುದು ಸರ್, ನಮ್ಮ ಹತ್ರ ಇರೋದು ಎಲ್ಲ ನಿಮ್ಗೆ ಹೋಮ್ ಥಿಯೇಟರ್ಸ್ ಎಲ್ಲ ನಿಮ್ಗೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಸಿಗತ್ತೆ. ಸೊ ಇನ್ಕ್ಲೂಡಿಂಗ್ ವಿತ್ ವ್ಯಾರಂಟಿ, ನೀವು ಒಂದು
1500 ಪ್ರಾಡಕ್ಟ್ ಆದ್ರೂ ತಗೊಳ್ಳಿ ಹೋಮ್ ಥಿಯೇಟರ್ ಅಲ್ಲಿ, ಯಾವ್ದು ತಗೊಂಡ್ರು ವ್ಯಾರಂಟಿ ಅನ್ನೋದು ನಾನು ಕೊಟ್ಟೆಗೆ ಕೊಡ್ತೀನಿ. ಇದರಲ್ಲಿ ಈ ಮೈಕ್ ನೋಡಬಹುದು, ಮೈಕ್ ಕ್ವಾಲಿಟಿನೂ ನೀವು ನೋಡಿ. ಇದು ಒಂದು ಡಿಜಿಟಲ್ ಮೈಕ್ ನಿಮ್ಗೆ. ಇಲ್ಲಿ ನಿಮ್ಗೆ ಬ್ಯಾಟ್ರಿ ಚಾರ್ಜಿಂಗ್ದು ಎಲ್ಲ ಪ್ರತಿಯೊಂದು ಆಪ್ಷನ್ಸ್ ನಿಮ್ಗೆ ಸಿಗ್ಬಿಡತ್ತೆ. ಇದೆಲ್ಲ ನಿಮ್ಗೆ ಸ್ಟೀಲ್ ಎರಡು ಬರುತ್ತೆ. ಸೊ ಮಾತಾಡ್ಬಿಟ್ಟು ನೀವು ನೋಡಬಹುದು. ನೀವು ನೋಡ್ತಾ ಇರೋದು ಈ ವಿಡಿಯೋ ಎನ್ಸೈಡ್ ಎಂಟರ್ಪ್ರೈಸಸ್ ಅಲ್ಟ್ರಾಪಿಕ್ಸ್ HBR 11. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಹೆಂಗಂದ್ರೆ ನಿಮ್ಗೆ ಒಂದು 2.1, 4.1, 5.1 ಈ ತರ ಸ್ಪೀಕರ್ಸ್ ನೀವು ತಗೊಂತೀನಿ ಅಂದ್ರೆ ನಿಮ್ಗೆ ಇಲ್ಲಿ ಒಂದು 1500 ರುಪೀಸ್ ಇಂದ ಸಿಗ್ಬಿಡುತ್ತೆ. 1500 ರುಪೀಸ್ 2500 ಅಲ್ಲೂ ಇದೆ. 5.1 ಸ್ಪೀಕರ್ 3000 ರುಪೀಸ್ ಇಂದ ಸಿಗ್ಬಿಡುತ್ತೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ 4.1 ಈ ಸ್ಪೀಕರ್ ನಾವು ನಿಮ್ ಕೊಡ್ತಾ ಇರೋದು ಬರೀ 2500 ರುಪೀಸ್ ಕೊಡ್ತಾ ಇದೀವಿ. ಕೊಡ್ತಾ ಇದೀವಿ. ಇಲ್ಲಿ ಇನ್ನ ಸುಮಾರು ಕಲೆಕ್ಷನ್ಸ್ ಇದೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ನೋಡಿ, ಇಲ್ಲಿ ಒಂದು 5.1 ಇದೆ, 4.1 ಇದೆ, ಮತ್ತೆ ಇಲ್ಲಿ ಟವರ್ ಸ್ಪೀಕರ್ಸ್ ನೀವು ನೋಡಬಹುದು. 10-inch ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದೀನಿ. ಕ್ವಾಲಿಟಿ ತುಂಬಾ ಒಳ್ಳೆ, ಯಾಕಂದ್ರೆ 10-inch ಹೌದು, ಬೇಸ್ ಎಫೆಕ್ಟ್ ಇರ್ಲಿ. ಇದ್ರಲ್ಲಿ ನಿಮ್ಗೆ 11,000 ರುಪೀಸ್ ಕೊಡ್ತಾ ಇದೀನಿ. 11,000 ಸೌಂಡ್ ಕ್ವಾಲಿಟಿನೂ ಜಾಸ್ತಿ ಇರತ್ತೆ. ಆ ಬೇಸ್ ನ ತಡ್ಕೊನೋದಷ್ಟು ಸ್ಟ್ರಾಂಗ್ ಕೊಟ್ಟಿದ್ದಾರೆ. ಅದು ಇದು ನಿಮ್ಗೆ ಇದಿರಲ್ಲ, ಬರೀ ನಾನು ಕೊಡ್ತಾ ಇರೋದು ಹೋಲ್ಸೇಲ್ ರೇಟ್ 11,000. ನೀವು ಇದ್ ಮಾಡ್ಬೇಕಂದ್ರೆ ಇನ್ನೊಂದ್ ಪ್ರೈಸಸ್ ಎಲ್ಲ ಜಾಸ್ತಿ ಇರತ್ತೆ. ನಾನು ಕೊಡ್ತಾ ನನ್ ನೋಡಿ ಸರ್, ಕ್ವಾಲಿಟಿ ಚೆನ್ನಾಗಿರತ್ತೆ, ಕ್ವಾಲಿಟಿ ಎಲ್ಲ ಹೈ ಎಂಡ್ ಕ್ವಾಲಿಟಿ. ಪ್ರೈಸಸ್ ನೋಡಿದ್ರೆ ಕಡಿಮೆ ಕೊಡ್ತಾ ಇರೋದು. ಸೊ ಆ ಪ್ರೈಸ್ ನ ಕ್ವಾಲಿಟಿ ತಗೊಂಡಾಗ ನಿಮ್ಗೆ ಇದು ಮಾಡಲ್ಲ, ಪ್ರೈಸಸ್ ನಾನು ಇದು ಮಾಡಲ್ಲ. ಒಳ್ಳೆ ನನ್ಗೆ ಎಷ್ಟಾಗತ್ತೋ ಅಷ್ಟು ಕಡಿಮೆ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಟವರ್ ಸ್ಪೀಕರು ಎಲ್ಲ ನಿಮ್ಗೆ, ರಿಮೋಟ್ಸ್ ಪ್ರತಿಯೊಂದು ಆಪ್ಷನ್ಸ್ ಬರತ್ತೆ. ನಿಮ್ಗೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ಪ್ರೈಸ್ ಗೊತ್ತಾಗುತ್ತೆ. ಹೌದು, 8,500 ರುಪೀಸ್ ಕೊಡ್ತಾ ಇದೀನಿ ಸರ್. 8,000 ಸ್ಪೀಕರ್ ಬರುತ್ತೆ. ಕ್ವಾಲಿಟಿ ಅನ್ನೋದು ತುಂಬಾ ಚೆನ್ನಾಗಿರತ್ತೆ. ಬನ್ನಿ ಶಾಪ್ ಬಂದು ನೋಡಿ. ಇದನ್ನು ಪಾರ್ಟಿ ಸ್ಪೀಕರ್ ಸರ್. ಈ ಪಾರ್ಟಿ ಸ್ಪೀಕರ್ 10,500 ರುಪೀಸ್ ಕೊಡ್ತಾ ಇದ್ವಿ. ಡುವಲ್ ಮೈಕ್ಸ್ ಬರುತ್ತೆ. ಡುವಲ್ ಮೈಕ್ಸ್ ಮತ್ತೆ ನಿಮ್ಗೆ ಹಿಂದೆ ನೀವು ನೋಡಬಹುದು ಅಡ್ಜಸ್ಟ್ಮೆಂಟ್ಸ್ ಆಲ್ಮೋಸ್ಟ್ ಈಕ್ವಲೈಸರ್. ಹೌದು ಸರ್, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಇರತ್ತೆ ನಿಮ್ಗೆ. ನಿಮ್ಗೆ ಎಳ್ಕೊಂಡು ಹೋಗಕ್ಕೆ ಟ್ರಾಲಿ ಸಿಸ್ಟಮ್ ಮತ್ತೆ ಈ ಅಡ್ಜಸ್ಟ್ಮೆಂಟ್ಸ್, ನಿಮ್ಗೆ ಬೇಸ್ ಈಕ್ವಲೈಸರ್ ಎಲ್ಲ ನೀವು ಇದರಲ್ಲಿ ನೀವು ಮಾಡ್ಕೋಬಹುದು. ಇದು ಪ್ರೈಸ್ ಎಷ್ಟು ಬರುತ್ತೆ? 10,500 ರುಪೀಸ್ ಕೊಡ್ತಾ ಇದೀನಿ. 10,500 ರೂಪಾಯಿ. 10,500 ನಿಮ್ಗೆ ಡುವಲ್ ಮೈಕ್ ಬರುತ್ತೆ ವಿತ್ ನಿಮ್ಗೆ ಬ್ಯಾಟ್ರಿನೂ ಇದೆ. ಎಲ್ಲಾದ್ರೂ ಪಾರ್ಟಿ ಮಾಡಕ್ ತಗೊಂಡು ಹೋಗ್ತೀರಾ ಅಂದ್ರೆ ನೀವು ಚಾರ್ಜಿಂಗ್ ಮಾಡ್ಕೊಂಡು ತಗೊಂಡು ಹೋದ್ರೆ ಒಂದು 5 hour ಬ್ಯಾಕ್ಅಪ್ ಸಿಗುತ್ತೆ. ಹೌದು, ಪಾರ್ಟಿ ಒಂದು ಮಿನಿ ಪಾರ್ಟಿ ಸ್ಪೀಕರ್ ಇದೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಬನ್ನಿ ಸರ್, ಇಲ್ಲಿ ನೋಡಿ, ಇಲ್ಲಿ ಒಂದು ಮಿನಿ ಪಾರ್ಟಿ ಸ್ಪೀಕರ್ ಇದೆ. ಓಕೆ, ಮಿನಿ ಪಾರ್ಟಿ ಸ್ಪೀಕರ್ ಇಲ್ಲಿ ನೋಡಿ. ಸೊ ಇದು ಹೊಸ ಕಲೆಕ್ಷನ್ ಆಡ್ ಆಗಿದೆ ಆಕ್ಚುಲಿ. ಓಕೆ, ಇನ್ನೂ ಸುಮಾರು ಇದೆ ಸರ್, ಡಿಸ್ಪ್ಲೇ ಮಾಡಿಲ್ಲ. ಸೊ ಕಲೆಕ್ಷನ್ಸ್ ನಿಮ್ಗೆ ಸಿಕ್ಕತ್ತೆ. ಈ ಮಿನಿ ಸ್ಪೀಕರ್ ನಿಮ್ಗೆ ಇದ್ರಲ್ಲೂ ನಿಮ್ಗೆ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ. ಪ್ರಾಡಕ್ಟ್ ಮಿನಿ ಸರ್, ಸೌಂಡ್ ತುಂಬಾ ಚೆನ್ನಾಗಿರತ್ತೆ. ಸೊ ನಿಮ್ಗೆ ಇದ್ರಲ್ಲಿ ಹಾಡೆಲ್ಲ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಅಂತೀರಾ. ಹಾಡು ಹಾಕಕ್ ಬಿಡಲ್ಲ ನೀವು. ಹೌದು, ಬಂದ್ ನೋಡಿ. ಇದೆಲ್ಲ ನಿಮ್ಗೆ 6,500 ರುಪೀಸ್ ಸಿಗ್ತಾ ಇದೆ. ಮಿನಿ ಪಾರ್ಟಿ ಆದ್ರೂ ನಿಮ್ಗೆ ಬಿಲ್ಟ್ ಇನ್ ಬ್ಯಾಟ್ರಿ ಇರತ್ತೆ, ನೀವು ಔಟ್ ಆಫ್ ಎಲ್ಲ ನೀವು ತಗೊಂಡು ಹೋಗ್ಬೋದು. ಸೊ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ ಎಲ್ಲ ಫುಲ್ ಪೂರ್ತಿ ಪ್ರೈಸಸ್ ಇದರಲ್ಲಿ ಕಂಪ್ಲೀಟ್ ಮಾಡ್ಬೇಕಂದ್ರೆ ಆಗಲ್ಲ. ಒನ್ ಅವರ್ ಇನ್ನ ಅಲ್ಲಿ ಬೇರೆ ಇದೆ, ಒಳಗಡೆ ಇದೆ. ಸೊ ಬೇಕು ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ಬಂದು ನೋಡಿ. ನೀವು ಇಲ್ಲಿ ಮಾಡೆಲ್ಸ್ ನ ನೀವು ನೋಡಬಹುದು, ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಇದು ನೋಡಿ ಸರ್, ಡುವಲ್ ಡುವಲ್ ಟವರ್ ಸ್ಪೀಕರ್ ಬರುತ್ತೆ ನಿಮ್ಗೆ 7,500 ರುಪೀಸ್. ಕ್ವಾಲಿಟಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಇನ್ನೊಂದು ಡುವಲ್ ಬರುತ್ತೆ 8,500 ಪ್ರೀಮಿಯಂ ಕ್ವಾಲಿಟಿ. ಇದು ನಿಮ್ಗೆ ಡಿಫ್ರೆನ್ಸ್ ಇರುತ್ತೆ. ಲೋಯೆಸ್ಟ್ ಬಜೆಟ್ ಒಂದು 2,500 ರುಪೀಸ್ ಅಲ್ಲಿ. ಹೌದು, ಸ್ಟಾರ್ಟಿಂಗ್ ಇಲ್ಲಿ ನಿಮ್ಗೆ ಟವರ್ ಸ್ಪೀಕರ್ಸ್ 2,500 ರುಪೀಸ್ ಸಿಗ್ಬಿಡತ್ತೆ. ಓಕೆ ಓಕೆ ಓಕೆ, ಸೂಪರ್. ಮತ್ತೆ ಈ ತರ ಇಲ್ಲಿ ಮಾಡೆಲ್ಸ್ ನೋಡಬಹುದು, ಡಿಸೈನ್ಸ್. ವುಡ್ ಫಿನಿಶ್, ವುಡ್ ಫಿನಿಶ್ ಅಲ್ಲ ಸರ್, ವುಡ್ ವುಡ್ಡೇನಾದ್ರು. ಮತ್ತೆ ಇದರಲ್ಲಿ ನಿಮ್ಗೆ 3,000 ರುಪೀಸ್ 3,000 ಕೊಡ್ತೀರಾ? ಹೌದು, 3,000, 2,500 ಈ ತರ ವೆರೈಟೀಸ್ ಎಲ್ಲ ಇದೆ. ಹೋಮ್ ಥಿಯೇಟರ್ ಹೈಲಿ ರೆಕಮೆಂಡ್ ಮಾಡೋದು, ಡೈರೆಕ್ಟ್ ಬಂದು ತಗೊಳ್ಳಿ. ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಕಲ್ಸಿ ಅಂದ್ರೆ
ನಿಮಗೆ ಹಂಗೂ ಕಲ್ಸ್ಕೊಡ್ತೀನಿ. ಟ್ರಾಪಿಕ್ಸ್ ಬ್ರ್ಯಾಂಡ್ ಮೇಲೆ ಇ ಎಂ ಐ ಫೆಸಿಲಿಟಿನೂ ಇದೆ, ಅದನ್ನು ನಿಮ್ಗೆ ಹೇಳಿದ್ದೀನಿ. ಸೊ ಇ ಎಂ ಐ ಅಂದರೆ ನಿಮಗೆ ಔಟ್ ಆಫ್ ಸ್ಟೇಷನ್ ಎಲ್ಲ ಇ ಎಂ ಐ ಇರಲ್ಲ, ಇ ಎಂ ಐ ಬಂದ್ಬಿಟ್ಟು ಕೊಡ್ತಾ ಇರೋದು ಬರೀ ವಿತಿನ್ ಬ್ಯಾಂಗ್ಳೂರಲ್ಲಿ ಮಾತ್ರ ಇರತ್ತೆ. ಸೊ ಔಟ್ ಆಫ್ ಸ್ಟೇಷನ್ ಇ ಎಂ ಐ ಇರಲ್ಲ. ಸೊ ಇ ಎಂ ಐ ಅಂತ ನೀವು ಪರ್ಚೇಸ್ ಮಾಡೋದಿದ್ರೆ, ಸೊ ವಿತಿನ್ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಅಡ್ರೆಸ್ ಇದ್ರೆ ನೀವು ಬಂದ್ಬಿಟ್ಟು ಟ್ರೈ ಮಾಡ್ಬೋದು.